ಎಕ್ಸ್ಟ್ರಾ ತಯಾರಿ ಅಂತ ಏನೂ ಇರಲಿಲ್ಲ, ಬಟ್ ಡಿಫ್ರೆಂಟ್ ಲುಕ್ ಇತ್ತು, ಲುಕ್ ಟೆಸ್ಟ್ ಇತ್ತು, ಕಾಸ್ಟ್ಯೂಮ್ ವೈಸ್ ಡಿಫ್ರೆಂಟ್ ಇತ್ತು, ಅದ್ರ ಪ್ರಿಪ್ರೇಷನ್ಸ್ ಇತ್ತು ಹೊರತು ಬೇರೆ ಅದನ್ನ ಬಿಟ್ಟು ಬೇರೆ ಏನು ಮೇಜರ್ ತಯಾರಿಗಳಂತ ಏನು ಆ ಥರ ಏನಿರಲಿಲ್ಲ. ಡೈಲಾಗ್ ಸ್ವಲ್ಪ ಅಂದರೆ ಪ್ರಾಕ್ಟೀಸ್ ಮಾಡಿದ್ದುಂಟು, ಬಟ್ ಏನು ಲುಕ್ ಇಲ್ಲ ಏನಿಲ್ಲ, ಎಲ್ಲ ಡೈರೆಕ್ಟರ್ ಅವ್ರು ಅವ್ರಿಗೆ ಅವ್ರ ವಿಷನಲ್ಲಿ ಏನೇನು ಇತ್ತು ಅದ ಹೇಗೆ ಕಾಣಿಸ್ಬೇಕು ಅಂತ ಸೊ ಹಾಗೆ ಡಿಸೈನ್ ಮಾಡಿದೆ. ಆಲ್ರೆಡಿ ಜನ ಪೇರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ, ಸೊ ಚೆನ್ನಾಗಿ ಕಾಣಿಸಿದೆ ಆನ್ ಸ್ಕ್ರೀನ್. ವಿ ವೇಟಿಂಗ್ 29 ಜನ ಏನು ಹೇಳ್ತಾರೆ ಅಂತ. ಹೌದು, ಇಟ್ಸ್ ಅನ್ ಔಟ್ ಇನ್ ಔಟ್ ಲವ್ ಸ್ಟೋರಿ. ಹೌದು, ಕಂಪ್ಲೀಟ್ಲಿ ಒಂದು ಕಾಮಿಡಿ ಜಾನರ್ ಸಿನಿಮಾ ಇದು, ಸೊ ಕಾಮಿಡಿ ಜಾನರ್ಲಿರೋ ಇರೋ ಒಂದು ಲವ್ ಸ್ಟೋರಿ. ಅಂದರೆ ಆ್ಯಕ್ಟರ್ಸ್ಗೆ ನಮಗೆ ಇರ್ತಾ ಇತ್ತು ನಾವು ಮಾತಾಡೋದು ಮಜಾ ಮಾಡೋದು, ಬಟ್ ಆ ಕಡೆ ಡೈರೆಕ್ಟರ್ಗೆ ಇರ್ತಾ ಅವರು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇರೋರು. ಸೊ ಅಂದರೆ ಎಲ್ಲ ಸಿಚುವೇಶನಲ್ ಕಾಮಿಡೀಸ್ ಇರ್ತಾ ಇತ್ತು. ಇವತ್ತು ನೆನೆಸ್ಕೋಬೇಕು ಅಂದರೆ ಯಾವುದೂ ಗೊತ್ತಾಗ್ತಿಲ್ಲ. 2.5 ಇಯರ್ಸ್ ಆಯಿತು ನಾವು ಆಲ್ರೆಡಿ ಇದು ಶೂಟ್ ಮಾಡಿ, 2 ವರ್ಷ ಮುಂಚೆನೇ ನಾವು ಬರಬೇಕಂತಿತ್ತು ಸ್ಕ್ರೀನ್ಗೆ ಥಿಯೇಟರ್ಸ್ಗೆ, ಬಟ್ ಅಷ್ಟೊಂದು ನೆನಪಿಲ್ಲ. ಹೌದು ಹೌದು, ಅಫ್ಕೋರ್ಸ್ ಯಾರಿಗೆ ಕಷ್ಟ ಆಗಿಲ್ಲ ಕೋವಿಡ್ ಟೈಮ್ ಅಂದರೆ, ಮೆಂಟಲಿ ಐ ಮೀನ್ ಕರಿಯೋ ವೈಸ್ ಎವ್ರಿಥಿಂಗ್ ಇಟ್ ವಾಸ್ ಎಲ್ಲ ಹಾಲ್ಟಲ್ಲಿ ಇತ್ತು. ಸೊ ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಅಂದರೆ ಕೇಕ್ ವಾಕ್ ಥರ ಏನೂ ಇರಲಿಲ್ಲ, ಬಟ್ ವಿ ಆರ್ ಹ್ಯಾಪಿ ಅಟ್ ಲೀಸ್ಟ್ ಹೆಲ್ತ್ ಆರೋಗ್ಯ ಕೊಟ್ಟಿದ್ದ ದೇವರು, ಸೊ ಅದ್ರ ಬಗ್ಗೆ ಖುಷಿ ಇದೆ. ಬಟ್ ಅಫ್ಕೋರ್ಸ್ ಕೆಲಸಗಳು ನಿಂತಿತ್ತು, ಬೇರೆ ಮೆಂಟಲಿ ಕೂಡ 2 ವರ್ಷ 1 ವರ್ಷ ಮನೇಲಿ ಕೊಡೋದು ಇಟ್ ವಾಸ್ ನಾಟ್ ಈಸಿ. ಸೊ ಇಟ್ ವಾಸ್ ಡಿಫಿಕಲ್ಟ್.